ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವಾಗ ನಾವು ನೆಲಮಂಗಲದ ಹತ್ರ ಇದೊಂದು ಜಕ್ಸಂದ್ರ ಅಂತ ಒಂದು ನಿರ್ಜನ ಪ್ರದೇಶ ಇದು, ಲೇವೆಟ್ ಇದು. ಸುಮಾರು 20 ದಿನಗಳಿಂದ ಇದೇ ಜಾಗದಲ್ಲಿ ಈ ವ್ಯಕ್ತಿ ಮಲಗ್ತಾ ಇದ್ದಾನಂತೆ. ಲೋಕಲ್ ಅವರು ಯಾರೋ ಒಬ್ರು ಫೋನ್ ಮಾಡಿದ್ರು. ಆ ತಕ್ಷಣ ನಮ್ಮ ಆಟೋ ಡ್ರೈವರ್ ಆದಂತ ಇಲ್ಲ ಸ್ನೇಹಿತರು, ನಂಗೆ ತುಂಬಾ ಸ್ನೇಹಿತರು, ಇವರು ಫೋನ್ ಮಾಡಿ ತಿಳಿಸಿದೆ. ಇಮಿಡಿಯೇಟ್ ಆಗಿ ಅವ್ರು ಬಂದ್ರು. ನಮ್ಮ ಗಂಗಾಧರ್ ಅವರು ಯಾವಾಗ್ಲೂ ನಾವು ಒಳ್ಳೆ ಕೆಲಸ ಮಾಡುವಾಗ ಇವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಸರ್, ಇವರು ಯಾರು, ಯಾರಂತೆ, ಎಲ್ಲಿದ್ರಂತೆ, ಏನ್ ಕತೆ ಇವ್ರದ್ದು? ನನಗೆ ಕುಮಾರ್ ಸರ್ ಇನ್ಸ್ಪೆಕ್ಟರ್ ಅನ್ನೋರು ಕಾಲ್ ಮಾಡ್ತಾರೆ, ನಮ್ಮ ಪೊಲೀಸ್ ಸಾಹೇಬರು ಕಾಲ್ ಮಾಡ್ತಾರೆ. ಈ ತರ ಒಬ್ರಿದ್ದಾರೆ, ನಮ್ಮ ವ್ಯಕ್ತಿ ಒಬ್ರು ಕಾಲ್ ಮಾಡ್ತಾರೆ, ಈ ತರ ಹೋಗಿ ನೋಡಿ ಅಂದ್ರು. ಅವಾಗ ಯಾವೂರು? ಈ ತರ ಇದ್ರು ತಮಿಳ್ನಾಡ. ತಮಿಳ್ನಾಡ ಹತ್ರ ಯಾವೂರು? ಚಿನ್ನಮಲೈ. ಮಕ್ಕಳಿದಾರ? ಒಂದ್ ಹೆಣ್ಣು ಒಂದ್ ಗಂಡು. ಎಂಟಿ ಹೆಸರೇನು? ದೀಪಾ. ದೀಪಾನ ಎದಳು? ಎದಳು ಮೇಲೆ, ಎದಳು ಮೇಲೆ. ಏನಾಗಲ್ಲ ಇರಪ್ಪ, ಎದಳಕ್ ಆಗದೇ ಇಲ್ಲ. ಎಷ್ಟು ದಿನ ಆಯ್ತು ಇಲ್ಲಿ ಬಿದ್ದು? ಕುತ್ಕೋ, 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 ಕುತ್ಕೊಳ್ಳಿ, ಕುತ್ಕೋ, ಕುತ್ಕೊಳ್ಳಿ. ನೋಡೋಣ, ನೀರು ಕೊಡು, ನೀರು ಕೊಡು, ನೀರು, ನೀರು, ನೀರು. ನಿನ್ನ ಎಂಟಿ ಹೆಸರೇನಪ್ಪ? ದೀಪಾನಾ? ಮೊಬೈಲ್ ನಂಬರ್ ಆಯ್ತಾ? ಫೋನ್ ನಂಬರು? ಎಷ್ಟು ದಿನ ಆಗಿದೆ ಗೊತ್ತಿಲ್ಲ. ಊಟ ತಿಂಡಿ ಮಾಡಿ ನೀರ್ನೇ ಊಟದ ತರ ಕುಡಿತಾವ್ರೆ. ಪಾನ್ಕ ತರ ಕುಡಿತಾವ್ರೆ. ನಿಮ್ ಫ್ಯಾಮಿಲಿ ಯಾರಾದ್ರೂ ಮೊಬೈಲ್ ನಂಬರ್ ಏನಾದ್ರು ಇದೆಯಾ? ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಯಾವೂರು, ಯಾವೂರು ಹೇಳ್ಬೇಕು ಇವಾಗ? ಯಾವೂರು ನಿಮ್ದು? ತಮಿಳ್ನಾಡು. ಫೋನ್ ನಂಬರ್ ಗಿನ್ ನಂಬರ್ ಗೊತ್ತಾ? ಮನೆದು ಎಲ್ಲ ಕಳ್ದೋಯ್ತಾ? ಹೆಸರೇನು? ಎಂಟಿದು? ಯಾವೂರು ಅಂದ್ರೆ ತಮಿಳ್ನಾಡು ಹತ್ರ? ತಿರುನಾಮಲೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಯಾಕಂದ್ರೆ ಈ ವ್ಯಕ್ತಿ ಏನೋ ಕೆಲ್ಸಕ್ಕೆ ಬಂದು ಇಲ್ಲಿ ಅಸಹಾಯಕ ಪರಿಸ್ಥಿತಿಗೆ ಸಿಗಾಕೊಂಡು ಮನೆಗೂ ಹೋಗಕ್ಕಾಗದೆ ಊಟ ತಿಂದೆ ರೋಡ ರೋಡಲ್ಲಿ ಬಿದ್ದು ಫುಲ್ಲು ನಿಸ್ಸಕ್ತಿ ಆಗಿ ಅಡ್ರೆಸ್ ಗೊತ್ತಾಗದೆ ಇಲ್ಲಿ ಬಿದ್ದಿದ್ದಾರೆ. ನೀವೇನಾದ್ರೂ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರ ಮನೆಯವ್ರು ಯಾರಾದರೂ ಬಂದು ಕರ್ಕೊಂಡು ಹೋಗ್ಬೋದು. ಅಪ್ಪ ಅಮ್ಮ ಇದಾರಾ? ಫಸ್ಟ್ ಇಯರ್ ಆಗಿದ್ದಾರೆ. ಅಣ್ಣ ತಮ್ಮ ಇದಾರಾ? ಏನ್ ಕೆಲಸ ಮಾಡ್ತಿದ್ರಿ? ಏನ್ ಕೆಲಸ ಮಾಡ್ತಿದ್ರಿ? ನಾನೇ. ಅಲ್ಲ, ಏನ್ ನೀವ್ ಏನ್ ಕೆಲಸ ಮಾಡ್ತಿದ್ದಪ್ಪ? ಕ್ಲೀನರ್ ಕೆಲಸ. ಇಲ್ಲಿಗೆ ಯಾಕೆ ಬಂದಿದ್ದೆ ಬೆಂಗಳೂರಿಗೆ? ಕೆಲ್ಸಕ್ ಹೋಗಂತ ಕಳ್ಸಿದ್ರು. ಇಲ್ ಬಂದ್ ಯಾಕೆ ಬಿದ್ದೆ ನೀನು? ನಿಮ್ ಮನೆ ಅಡ್ರೆಸ್ ಗೊತ್ತಾ ನಿಮಗೆ? ಗೊತ್ತಾ ಅಡ್ರೆಸ್? ಗೊತ್ತಾ ಅಡ್ರೆಸ್? ಗೊತ್ತಿದ್ರೆ ಹೇಳಿ ದಯವಿಟ್ಟು. ಅಲ್ಲ, ನಿಮ್ ಮನೆ ಎಲ್ಲಿ ಬರುತ್ತೆ ಅಂತ ಹೇಳಿ ಅಂತ ಹೇಳ್ತಿರೋದು? ನಿಮ್ ಮನೆ ಫುಲ್ ಅಡ್ರೆಸ್? ಅಡ್ರೆಸ್, ವಿಳಾಸ? ನಿಮ್ ಎಂಟಿ ಹೆಸರೇನು? ದೀಪ. ದೀಪ ತಾನೇ ನಿಮ್ ಎಂಟಿ ಹೆಸರು? ಮಗನ ಹೆಸರೇನು? ಇವಾಗ ಹೇಳ್ದಲ್ಲಪ್ಪ, ಇವಾಗ ನಿನ್ ಎಂಟಿ ಹೆಸರು ಹೇಳ್ದಲ್ಲ. ದೀಪ. ಮಗನ ಹೆಸರು? ಮಗನ ಹೆಸರು? ಮಗನ ಮಗಳ ಇರೋದು. ಮಗನ? ಮಗನ ಹೆಸರೇನು? ಹೆಸರೇನು? ಮಗನ ಹೆಸರೇನು? ಮಗನ ಹೆಸರು ಹೇಳಿ. ಹೆಸರು? ಹೆಸರು ಸಂದೀಪ. ಮಗಳ ಹೆಸರು? ಮಗಳ ಹೆಸರು? ಮಗಳ ಹೆಸರು ಗೊತ್ತಾ? ಮಕ್ಕಳು? ಒಬ್ಬನೇ ಮಗ. ಮಕ್ಕಳು ಎಷ್ಟು ಜನ ಇರೋದು ನಿಮಗೆ? ಮಕ್ಕಳು ಎಷ್ಟು ಜನ ಇರೋದು? ಒಂದೇನಾ? ಒಂದೇ. ಸ್ನೇಹಿತರೆ, ತುಂಬಾ ಅವರು ನಿಶಕ್ತಿ ಆಗಿದ್ದಾರೆ. ಅವ್ರಿಗೆ ಏನ್ ಮಾತಾಡ್ಬೇಕಂತ ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರಿರೋ ಪರಿಸ್ಥಿತಿ ತುಂಬಾ ಬ್ಯಾಡ್ ಕಂಡೀಷನ್. ಯಾಕಂದ್ರೆ ಎದ್ದು ಕುತ್ಕೊಳ್ಳೋಕು ಅವ್ರಿಗಾಗಲ್ಲ. ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಗೊತ್ತಿಲ್ಲ. ಇವ್ರನ್ನ ನಾವು ಸೇಫ್ ಆಗಿ ಇವಾಗ ನಮ್ಮ ಆಟೋ ರಾಜ ಅಂತಾನೆ ಹೇಳ್ಬಿಡ್ತೀನಿ ಅವ್ರನ್ನ. ಸೊ ಆ ತರ ಒಳ್ಳೆ ಕೆಲಸ ಮಾಡೋರ್ಗೆ ಯಾವಾಗ್ಲೂ ನಮ್ಮ ಪ್ರೋತ್ಸಾಹ ಇದ್ದೇ ಇರುತ್ತೆ. ಇವ್ರನ್ನ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರಕ್ಕಲ್ಲ, ಅಖಿಲೇಶ್ ಅವ್ರ ಫ್ಯಾಮಿಲಿ ಅವ್ರು ಯಾರಾದ್ರೂ ಬಂದ್ರೆ ಕಳ್ಸಿಕೊಡ್ತೀವಿ. ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇವ್ರು ಆಶ್ರಯ ಪಡೆದಿರ್ತಾರೆ. ನನ್ನ ಹೆಲ್ಪ್ ಲೈನ್ ನಂಬರ್ 9686879752 ಅಂತ. ಯಾರಾದರೂ ಆ ಥರ ಬಂದು ಕರ್ಕೊಂಡು ಹೋಗೋರು ಇದ್ರೆ ದಯವಿಟ್ಟು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಹೋಗೋಣ. ಆಮೇಲೆ ಈ ಥರ ಬಿದ್ದಿರೋರ್ನ ಒಡೆಯೋದು ಬಡಿಯೋದು ಮಾಡೋಕೆ ಹೋಗ್ಬೇಡಿ ಯಾರೇ ಆಗಲಿ. ದಯವಿಟ್ಟು ನಾನು ಆಟೋ ಡ್ರೈವರಾಗಿ ನಾನಾಗಿ ಹೇಳ್ತಾ ಇದ್ದೀನಿ. ಯಾರೇ ರಸ್ತೆಯಲ್ಲಿ ಹೋಗಲಿ ಗದರಿಸಿ ಓಡಿಸೋಕೆ ಹೋಗಬೇಡಿ. ಒಂದು ನಿಮ್ಮ ಕೈಯಲ್ಲಿ ಏನಾಗುತ್ತೆ, ಒಂದು ಊಟ ಕಾಸು ಮಾತ್ರ ಯಾರಿಗೂ ಕೊಡೋಕೆ ಹೋಗಬೇಡಿ. ಒಂದು ತಿನ್ನು ಊಟ ಕೊಡಿಸಿ, ಏನಾದ್ರು ಯಾರಿಗಾದ್ರೂ ಸಹಾಯ ಮಾಡೋ ಥರ ಇದ್ದರೆ ಈ ಥರ ಬಿದ್ದಿರೋ ಖುಷಿಯಾಗುತ್ತೆ. ಸಹಾಯ ಮಾಡಿ. ಹೌದೌದು. ಗಂಗಾಧರ್ ಅವರು ಪಾಪ ಅವರು ಆಟೋ ಓಡಿಸ್ಕೊಂಡು ಅವ್ರು ದುಡಿಯೋ ಸಂಪಾದನೆಯಲ್ಲಿ ಈ ಥರ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಅಣ್ಣ, ನಿಮಗೆ ದೇವ್ರು ಒಳ್ಳೇದು ಮಾಡಲಿ.
ಹೋಗೋಣ ನಮ್ಮ ಆಶ್ರಮಕ್ಕೆ. ಹಾ ಬರ್ತೀರಾ? ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಎಲ್ಲ ರೆಡಿ ಮಾಡೋಣ ಫುಲ್ಲು ಜಿಂಚಾಕಾಗಿ. ಹಾ ಸರಿನಾ? ಇನ್ನೊಂಚೂರು ನೀರು ಕುಡಿದ ಆಯ್ತು. ನಿಧಾನ ನಿಧಾನ ಕುಡಿಸಪ್ಪ, ಕುಡಿತಾರ ಬಿಡು, ಕುಡಿತಾರ ಬಿಡು, ಬರುತ್ತೆ ಕುಡಿಯಪ್ಪ. ಅಷ್ಟಕ್ಕ ಕುಡಿಲಿ ಕುಡಿಲಿ, ಆಯ್ತು ಕುಡಿತಾರ. ಆಯ್ತು ಅವರೇ ಕುಡಿಲಿ, ಅವರೇ ಕುಡಿಲಿ. ಊಟ ಕೊಟ್ರ ಊಟ ಊಟ ತಿಂಡಿ ಏನೋ ಕೊಡ್ತಾವ್ರೆ ಎಲ್ಲರೂ ಇಲ್ಲಿ ಅಕ್ಕಪಕ್ಕದವರೆಲ್ಲ. ನೀರಿದ್ದು ಪ್ರಾಬ್ಲಮ್ ಬರಷ್ಟು ಕೊಡಪ್ಪ. ಏನ್ ಬೇಕು? ಮುಖ್ಯ ಮುಖ್ಯ ಹೊಸ ನೀರು ಕೊಡ್ತೀವಿ. ನೋಡ್ರಿ ಹೆಂಗೆ ಹಚ್ತಾರಂತೆ, ಕಡ್ಡಿ ಬೇಡವಂತೆ. ಸ್ಟಡಿ ಆದ್ರು ಬಾಳ ನೀತೆ ಅಲ್ಲೇ ಪುರುಷ. ಇದು ಇರಿ, ಏನಾಗಲ್ಲ ಏನಾಗಲ್ಲ, ಅಲ್ಲೇ ಪುರುಷ. ನಿಧಾನ 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 ಕತ್ತು ಹತ್ತು. ಹಾ ನಿಧಾನ ಕತ್ತು. ಲಾಸ್ಟ್ ಹೋಗ್ಬಿಡು, ಲಾಸ್ಟ್ ಬೇಡ ಬೇಡ. ನೀ ಆಟೋದಲ್ಲಿ ಬರ್ತೀಯಾ? ಹೋಣ ಅಲ್ಲಿ ಇನ್ನೊಬ್ರು. ಬೇಡ ರಾಮ, ಕಡೆ ಮುಖ ತೋರಿಸಿ, ಸ್ವಲ್ಪ ಧೈರ್ಯ ಬಂತು ನಿಮಗೆ ಅಲ್ವಾ? ನೀರು ಕುಡಿ, ಮುಂದೆ ಕುಡಿ. ಇನ್ನೂ ಹತ್ತಾಟ ಪುಪ್ಪ ಹತ್ತಾಟ ಪುಪ್ಪ. ಸ್ನೇಹಿತರ ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಮನೆಯವರು ಯಾರಾದರೂ ಬರ್ಬೋದು, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಪ್ರತಿಯೊಂದು ವಿಡಿಯೋ ಮಾಡಿದಾಗಲೂ ತುಂಬ ಸಪೋರ್ಟ್ ಮಾಡಿದ್ದೀರಾ, ತುಂಬ ಧೈರ್ಯ ತುಂಬ್ತಾ ಇದ್ದೀರಾ, ತುಂಬ ಶಕ್ತಿಯಾಗಿದ್ದೀರಾ. ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಮನೆಯವ್ರು ಯಾರಾದರೂ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್, ಒಳ್ಳೆ ಕೆಲಸ ಮಾಡಿದ್ದೀರಾ. ದೇವ್ರು ನಿಮ್ಗೆ ಒಳ್ಳೇದು ಮಾಡಿ.